ಎಲ್ಲರಿಗೂ ನಮಸ್ಕಾರ ರೀ. ಕಪ್ಪಿನೊಳಗಿಂದ ನೋಡಿದ ಕೂಡಲೇ ನಿಮ್ಗೆ ಗೊತ್ತಾಗತ್ತಿರ್ಬೋದು ಇದೊಂದು ಯಾವುದೋ ಬೇರೆ ರೆಸಿಪಿ ಐತಿ ಅಂತೇಳಿ. ಇದ ಪ್ರತಿಯೊಂದು ಮನೆಯೊಳಗೂ ನಮ್ಮ ಉತ್ತರ ಕರ್ನಾಟಕದಾಗ ಮಾಡ್ತಿರ್ತಾರೆ. ಇದ್ರೊಳಗೆ ಭಾಳ ನಮೂನಿ ಮಾಡ್ತಾರ್ರಿ. ಕೆಂಪು ಖಾರ ಹಾಕಿ ಮಾಡ್ತಾರೆ, ಹಸಿ ಖಾರ ಹಾಕಿ ಮಾಡ್ತಾರೆ, ಆಮೇಲೆ ಭಂಗಿ ಪುಡಿ ಹಾಕಿ ಮಾಡ್ತಾರೆ, ಮಸಾಲೆ ಖಾರ ಹಾಕಿ ಮಾಡ್ತಾರೆ, ಹಂಗೆ ಭಾಳ ನಮೂನಿ ಮಾಡ್ತಿರ್ತಾರೆ. ಇವತ್ತು ಸುಲಭವಾಗಿ ಕೇವಲ 10 ನಿಮಿಷದೊಳಗೆ ಈ ಚಟ್ನಿ ರೆಸಿಪಿ ರೆಡಿ ಆಗತೈತಿ. ಇದನ್ನು ಒಂದು ಸಲ ನೀವು ಮಾಡಿದರೆ ಚಪಾತಿ ಜೊತೆ, ದೋಸೆ ಜೊತೆ, ಇಡ್ಲಿ ಜೊತೆ, ನಾವು ಎಲ್ಲದಕ್ಕೂ ಕಾಂಬಿನೇಷನ್ ಆಗುವಂಗೆ ಈ ಚಟ್ನಿ ರೆಸಿಪಿ ಐತಿ. ಒಂದು ಸಲ ತಿಂದ್ರೆ ಮತ್ತೆ ಕೇಳ್ತಾರೆ. ಈ ಚಟ್ನಿ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಬರೋ ಬೆಲ್ ಬಟನ್ನ ಹೊಡೆದು ಬಿಡ್ರಿ. ಇದಕ್ಕೆ ನಾವು ಒಂದು ದೊಡ್ಡ ಕಪ್ ಆಗುವಷ್ಟು ಶೇಂಗಾಕಾಳು ತೊಗೊಂಡಿವಿ. ಇದಕ್ಕೆ ಹಸಿ ಮೆಣಸಿನಕಾಯಿ, ಕರಿಬೇವ, ಬೆಳ್ಳುಳ್ಳಿ, ಉದಿನ, ಆಮೇಲೆ ಕೊತ್ತಂಬರಿ. ನೀವು ಖಾರ ಜಾಸ್ತಿ ತಿನ್ನೋರಿದ್ರಂದ್ರೆ ಮೆಣಸಿನಕಾಯಿ ಜಾಸ್ತಿ ತೊಗೋರಿ. ಇವ ಖಾರದ ಮೆಣಸಿನಕಾಯಿ ಇದ್ದು ಅಂತೇಳಿ ನಾವು ಸ್ವಲ್ಪ ಕಡಿಮೆ ತೊಗೊಂಡಿವಿ. ಇದಕ್ಕೆ ಪುದೀನ ಮತ್ತು ಕೊತ್ತಂಬರಿ ಎಷ್ಟು ಜಾಸ್ತಿ ಹಾಕ್ತಿರಲ ಅಷ್ಟು ಚಲೋ. ಈಗ ನಾವೊಂದು ಕಡಾಯಿ ಇಟ್ಕೊಂಡು ಕಡಾಯಿದೊಳಗೆ ಅಷ್ಟು ಎಲ್ಲ ಶೇಂಗಾಕಾಳು ಹಾಕಿ ನಾವು ಅದನ್ನು ಚೆನ್ನಂಗೆ ಕಣ್ಣು ಬೀಳೋ ತನಕ ಹುರಿಯಾಕತ್ತೀವಿ ನೋಡ್ರಿ. ಹಿಂಗೆ ಆ ಶೇಂಗಾಕಾಳಕ್ಕೆ ಕಪ್ಪು ಚುಕ್ಕೆ ಬರ್ಬೇಕ್ರಿ. ಕಪ್ಪು ಚುಕ್ಕೆ ಬತ್ತಂದ್ರೆ ಅವ ಪರ್ಫೆಕ್ಟಾಗಿ ಹೊರಿತಾವ. ಹಿಂಗೆ ಹುರಿದ್ರಂದ್ರೆ ಸಿಪ್ಪೆ ಬಿಡ್ಬೇಕ್ರಿ ಅವ, ಅಲ್ಲಿ ತನಕ ಈ ಶೇಂಗಾಕಾಳ ಹುರ್ಕೊಳ್ಳೋದ್ರಿ. ಶೇಂಗಾಕಾಳ ಈಗ ಹುರಿಯೋದು ಆಗೈತಿ. ನಾವು ಒಂದು ಪ್ಲೇಟಿಗೆ ಶಿಫ್ಟ್ ಮಾಡಿ ಅವು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಾಕತ್ತಿದ್ದೀವಿ. ಅಲ್ಲಿ ತನಕ ಉಳಿದದ್ದ ನಾವು ರೆಡಿ ಮಾಡ್ಕೋಣ. ಈಗ ಮೆಣಸಿನ್ಕಾಯಿ ಇತ್ತಲ್ಲ, ಮೆಣಸಿನ್ಕಾಯಿನೂ ಇದನ್ನು ಡ್ರೈ ರೋಸ್ಟ್ ಮಾಡೋದ್ರಿ. ಇದಕ್ಕೆ ಎಣ್ಣೆ ಹಾಕಿಲ್ಲ, ಈಗ ಹಾಕಿದ್ರು ನೋಡ್ರಿ. ಎಣ್ಣೆ ಸ್ವಲ್ಪ ಒಂದು ಚಮಚೆ ಅಷ್ಟ ಎಣ್ಣೆ ಹಾಕಿ ಇದಕ್ಕೂ ಬಿಳಿ ಚುಕ್ಕಿ ಬರ್ತಾವ್ರಿ, ಅಂದ್ರೆ ಮೆಣಸಿನಕಾಯಿ ಕರೆಕ್ಟಾಗಿ ಹುರಿತಾವ. ಹಿಂಗೆ ಹುರಿದ್ರೆ ಅಂದ್ರೆ ಮೆಣಸಿನಕಾಯಿ ಭಾಳ ರುಚಿ ಹಾಕಾವ. ಈಗ ನೋಡ್ರಿ ತುಂಬ ತೆಗೆದ ಅದನ್ನು ಕರೆಕ್ಟಾಗಿ ಮೆಣಸಿನಕಾಯಿ ಹುರ್ಕೊಂಡಿವಿ. ನೀವು ಅಲ್ಲಿ ನೋಡ್ತಿರ್ಬೋದು ಅಲ್ಲಲ್ಲಿ ಅಲ್ಲಲ್ಲೇ ಬೆಳ್ಳಗೆ ಬೆಳ್ಳಗಾಗಿತ್ತು ಅದು. ಹಿಂಗೆ ಬೆಳ್ಳಗೆ ಬಿಳಿ ಚುಕ್ಕಿ ಬರೋ ತನಕ ಇದನ್ನು ಹುರ್ಕೊಂಬಿಡೋದ್ರಿ. ಈಗ ಮಿಕ್ಸಿ ಜಾರ್ ಒಂದು ತೊಗೊಂಡು ಮಿಕ್ಸಿ ಜಾರ್ದೊಳಗೆ ಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಆಮೇಲೆ ಬೆಳ್ಳುಳ್ಳಿ ಹೆಸಳು, ಒಂದೆರಡು ಬೆಳ್ಳುಳ್ಳಿ ಸಣ್ಣಂಗೆ ಅವನು ಒಡೆದ ಅದರ ಸಿಪ್ಪೆ ತೆಗೆದಿಟ್ಕೊರಿ. ಒಂದು ಚಮಚೆ ಜೀರಿಗೆ, ಪುದೀನ, ಆಮೇಲೆ ಕೊತ್ತಂಬರಿ ಒಂದು ಸ್ವಲ್ಪ ಜಾಸ್ತಿ ಹಾಕ್ರಿ. ಕೊತ್ತಂಬರಿ ಪುದೀನ ಎಷ್ಟು ಜಾಸ್ತಿ ಹಾಕ್ತಿರಲ್ಲ ಅಷ್ಟು ಈ ಥರದ ಫ್ಲೇವರ್ ಚಲೋ ಆಕೈತಿ, ರುಚಿನೂ ಭಾಳ ಚಲೋ ಬರ್ತೈತಿ. ಈಗ ನೀವು ಕೆಂಪು ಖಾರ ಹಾಕಿ ಅಂದ್ರೆ ಒಣ ಮೆಣಸಿನಕಾಯಿ ಖಾರ ಹಾಕಿ, ಒಣ ಮೆಣಸಿನಕಾಯಿ ಹಾಕಿ ನೀವು ಶೇಂಗಾ ಚಟ್ನಿ ಮಾಡೋದು ನೋಡಿದಿರಿ. ಹಿಂಗೆ ಹಸಿ ಮೆಣಸಿನಕಾಯಿದ ಈ ಟೈಪ್ ಮಾಡ್ಕೊಂಬಿಡೋದು ನೋಡ್ರಿ. ಅವಳು ಚೋಳ ಮಾಡ್ಕೊಳ್ಳೋದು ಭಾಳ ಸಣ್ಣ ಮಾಡಂಗಿಲ್ಲ, ಭಾಳ ಸಣ್ಣ ಮಾಡಿತ್ತಂದ್ರೆ ರುಚಿ ಆಗಂಗಿಲ್ಲ. ಅವಳು ಚೋಳ ಮಾಡೋದ್ರಿ ಅಂದ್ರೆ ಒಂದು ಶೇಂಗಾ ಕಾಳದೊಳಗೆ ಒಂದು 5-6 ಪೀಸ್ ಆಗ್ಬೇಕು. ಅಷ್ಟ ಮಿಕ್ಸರ ಪಲ್ಪ್ ಮೋಡ್ನಾಗ ಇಟ್ಟು ಕೇಸಿಂದ ಪರ್ 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 ಅಂತೇಳಿ ಒಂದು 2-3 ಸಲ ತಿರುಗಿಸ್ಬಿಡೋದ್ರಿ, ಮುಗೀತ್ರಿ. ಈಗ ನೋಡ್ರಿ ಈಗ ತರಿ ತರಿಯಾಗಿ ನಮ್ಮ ಶೇಂಗಾ ಮತ್ತು ಮೆಣಸಿನಕಾಯಿ ಎಲ್ಲ ಕುಡಿ ಪೌಡರ್ ಮಾಡಿ ಇಟ್ಕೊಂಡಿವಿ. ಈಗ ಕಡಾಯಿದೊಳಗೆ ಒಂದು 1/4 ಟೇಬಲ್ ಸ್ಪೂನ್ ಎಣ್ಣೆ ಹಾಕೀವಿ. ಎಣ್ಣೆ ಕಾದ ಕೂಡಲೇ ಜೀರಿಗೆ 1 ಚಮಚೆ, ಸಾಸಿವೆ ಇಲ್ಲ ಸ್ವಲ್ಪ ಸಾಸಿವೆ ಬೇಕಾದ್ರೆ ಹಾಕ್ಬೋದು, ಬೇಡಾದ್ರೆ ಸ್ಕಿಪ್ ಮಾಡಿರಿ. 1 ಚಿಟಿಕೆ ಹಿಂಗ ಇಷ್ಟು ಹಾಕಿ ನಾವೇನು ಮಿಕ್ಸಿಗೆ ಹಾಕಿ ಇಟ್ಟಿದ್ದೆವಲ್ಲ ಅದನ್ನೆಲ್ಲ ಮಿಕ್ಸರ ಈ ಕಡಾಯಿಗೆ ಹಾಕಿ ಚಲೋದಂಗೆ ಮತ್ತೆ ನಮ್ಮೆ ಒಗ್ಗರಣೆ ಒಳಗೆ ಮಿಕ್ಸ್ ಮಾಡ್ಕೊಂಬಿಡೋದು ನೋಡ್ರಿ. ಹಿಂಗೆ ನೀವು ಒಗ್ಗರಣೆ ಒಳಗೆ ಮಿಕ್ಸ್ ಮಾಡಿದ್ದು ಇದು ಚಟ್ನಿ ಐತಲ್ಲ, ಒಂದು ಸಲ ಮೊಸರು ಜೊತೆ ಅಥವಾ ತುಪ್ಪದ ಜೊತೆ ಅಥವಾ ಬೆಣ್ಣೆ ಜೊತೆ ಇದರದ ರುಚಿ ನೋಡ್ರಿ. ಮತ್ತೊಂದು ಸಲ ಇದನ್ನು ಮಾಡ್ತೀರಿ ನೀವು. ಈಗ ನಾವು ಅದಕ್ಕೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ಮತ್ತೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಡತ್ತೆ ನೋಡ್ರಿ. ಹಿಂಗೆ ನಾವು ಡಬಲ್ ಫ್ರೈ ಆಗಿ ಆಮೇಲೆ ಒಗ್ಗರಣೆ ಆಗಿ ಮಿಕ್ಸ್ ಆಗಿ ಬರ್ತೈತಲ್ಲ, ವಾಹ್, ಚಟ್ನಿ ಅಂದರೆ ಚಟ್ನಿ ರೀ ಇದೆ. ಒಂದು ಸಲ ಮಾಡಿರಿ, ನಿಮ್ಮ ಮನೆಯಾಗಿನವ್ರಿಗೆ ಮಾಡಿಕೊಡ್ರಿ. ಈಗ ರೆಡಿ ಆಗೈತಿ, ನಾವು ಸರ್ವಿಂಗ್ ಕಪ್ ಒಳಗೆ ನಾವು ಸರ್ವ್ ಮಾಡ್ಕೊಂಡಿವಿ ನೋಡ್ರಿ. ಚಟ್ನಿ ಎಷ್ಟು ಚಂದ ಬಂದೈತಿ. ಹಿಂಗೆ ತರಿ ತರಿಯಾಗಿ ಚಟ್ನಿ ಮಾಡಿಬಿಡ್ರಿ. ಮನೆಯವ್ರಿಗೆ ಮೊಸರು ಜೊತೆ, ಬೆಣ್ಣೆ ಜೊತೆ ಅಥವಾ ತುಪ್ಪದ ಜೊತೆ ಕೊಡ್ರಿ. ಇದು ಪುರಿ, ದೋಸೆ, ಇಡ್ಲಿ, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಕತಿ. ಒಂದು ಸಲ ಈ ಚಟ್ನಿ ಮಾಡಿಕೊಟ್ರಂದ್ರೆ ಪ್ರತಿ ಸಲ ಇದ ಚಟ್ನಿನ ಕೇಳ್ತಾರ್ರಿ. ಹಿಂಗೆ ಹಸಿ ಖಾರದ ತಾಜಾ ಚಟ್ನಿ ಮಾಡಿಕೊಡ್ರಿ.
ಹಿಂಗ ನಮ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರ್ರಿ. ನಮ್ಮ ವಿಡಿಯೋಗಳನ್ನ ನಿಮ್ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನ ಮರಿಬೇಡ್ರಿ. ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದಕ್ಕ ನಮಸ್ಕಾರ, ಧನ್ಯವಾದ.